ಹದಿನೈದು ಸ್ಥಳದಲ್ಲಿ ನಾವು ನೀರಿನ ಸಂಗ್ರಹ ಮಾಡಿ ಅದು ಗಂಗಾ ಮಾತೆ ನಮಗೆ ಗಂಗೆಜ ಯಮುನಾಚ ಇದೆಲ್ಲ ತರ್ತೀವಿ ನಾವು ನಮಗೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೃಷ್ಣಾ ಮತ್ತು ಕಾವೇರಿ ನದಿಗಳಿರಬಹುದು ಹಲವಾರು ನದಿಗಳಿಗಿದ್ದಾವೆ ಇದು ನಮ್ಮ ಜೀವ ನದಿಗಳು ಕೊಡ್ತಾ ಇರ್ತಕ್ಕಂಥ ಒಂದು ಮಾತು ಇದೆ ಈ ಮಾತನ್ನ ನಾವು ಚಾಚು ತಂದೇ ನಡ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ಒಂದು ಪದ್ಧತಿ ಇವತ್ತು ಜಾತ್ಯಾತೀತ ಜನತಾದಳ ಪಕ್ಷಕ್ಕೆ ಸಮಿತಿ ಅಂತಕ್ಕಂಥದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಬಂಜರು ನೆಲ ಕಾದಿದೆ ಹನಿ ನೀರಿನ ಆಗಮನ ಆ ವಾಯಾರಿದ ಬಂಜರು ನೆಲ ಕಾದಿದೆ ಹನಿ ನೀರಿನ ಆಗಮನ ಆಗಮನಾಗಿಲ್ಲದೆ ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಹಾಸಲರಾಗಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರಿಗೂ ಅಂಬ್ಲಿಕಲ್ ಪಂಚಾಯತಿ ಮತ್ತು ಕಪ್ಪಲ್ಮುಡುಗು ಪಂಚಾಯಿತಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ನಮ್ಮ ಟೊಮಾಟೊ ಮಂಡಿ ಓನರ್ಗೂ ಹಾಗೂ ನಮ್ಮ ರವೇಣ್ಣವ್ರಿಗೂ ಮತ್ತು ನಮ್ಮ ಸೀರಾಂಪುರ ನಮ್ಮ ಅಣ್ಣವ್ರಿಗೂ ಹಾಗೂ ಶಂಕರನವ್ರಿಗೂ ಹಾಗೂ ನಮ್ಮ ಅವ್ರ ತಂದೆ ಆಗಿರ್ತಕ್ಕಂಥ ಈ ಮನೆ ಓನರ್ಗೂ ಹಾಗೂ ರಾಮ್ಚರಣಿಗೂ ಮತ್ತು ನಿಮ್ಮೆಲ್ಲ ಗೊತ್ತಿಲ್ಲ ಒಂದು ನಾನು ನಿಮಗೆ ವಿಷಯ ಮುಡಿಸ್ತೀನಿ ಆ್ಯಕ್ಚುಲಿ ಆಲಂಗೂರು ಶ್ರೀನಿವಾಸಣ್ಣವರು ರಿಸರ್ವ್ ಬಂದ ತಕ್ಷಣ ಫಸ್ಟ್ ಹೆಸರೇಳಿದ್ದು ನಮ್ಮ ಯಾರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಬೇಕು ಅಂತಂದಾಗ ಬಾಳ್ಸನ ಸೀರಾಮಣ್ಣ ಹೆಸರು ಹೇಳಿದ್ದು ಆ ಮಹಾನ್ ಭಾವನೆ ಹೇಳಿದ್ದ ಹೆಸರು ಇವ್ರ ಹೆಸರು ಆ್ಯಕ್ಚುಲಿ ಅದೃಷ್ಟ ಇದ್ದಿದ್ದರೆ ಬಹುಶಃ ಇವತ್ತು ಸೀರಾಮಣ್ಣ ಎಮ್ ಎಲ್ ಎ ಆಗಬೇಕಾಯಿತು ಸೀರಾಮಣ್ಣರು ಎಮ್ ಎಲ್ ಎ ಆಗಿದೆ ಪರ್ಮೆಂಟಾಗಿ ಅವರು ಎಮ್ ಎಲ್ ಎ ಅವರು ಇರೋ ವ್ಯಕ್ತಿತ್ವಕ್ಕೆ ಸೊ ಅವರು ಭಗವಂತ ಇದಾಯಿತು ಹಾಗೆ ನಮ್ಮ ಯುವ ಮುಖಂಡರು ನೀವೆಲ್ಲ ಯಾರೋ ಅಂಬ್ಳಿಕಲ್ ಪಂಚಾಯತ್ ಲೀಡ್ರು ಅಂತ ಹೇಳಿದಾರಲ್ಲ ಅವರು ತಾಲೂಕು ಪಂಚಾಯತ್ ನಮ್ಮ ತಾಲೂಕು ಲೀಡ್ರು ನಮ್ಮ ಬಾಬಣ್ಣವರು ನಮ್ಮ ಡಕನ್ ಬಾಬು ಅವರು ಹಾಗೆ ನಮ್ಮ ನಾಗರಾಜಣ್ಣರು ಮತ್ತು ನಮ್ಮ ಪ್ರಮುಖ ಯುವ ಮಿತ್ರರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹತ್ತನೇ ತಾರೀಕು ಜನತಾ ಜಲ್ದಾರೆ ಜಲ ನಮ್ಮೆಲ್ಲರ ಹಕ್ಕು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮನೆ ಕುಮಾರಸ್ವಾಮಿ ಮತ್ತು ನಮ್ಮ ಪಕ್ಷ ಹೋರಾಟ ಮಾಡ್ತಾಯಿದೆ ಅದೇನು ನಮ್ಮ ಅದೃಷ್ಟ ಅಂತ ಗೊತ್ತಿಲ್ಲ ಲಾಸ್ಟ್ ಫಂಕ್ಷನ್ ನಮ್ಮದು ಲಾಸ್ಟ್ ಫಂಕ್ಷನ್ನು ನೂರ ಎಂಬತ್ತೈದು ತಾಲೂಕು ಮುಗಿಸ್ಕೊಂಡು ಲಾಸ್ಟ್ ಬಾಗಲಕೋಟೆಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾವ್ರೆ ರಥ ಬರ್ತಾರೆ ಅಲ್ಲಿ ರಥ ಹೊಟ್ಟಿದೆ ಲಾಸ್ಟ್ ಫಂಕ್ಷನ್ ನಮ್ಮದು ನಮ್ಮ ಮೇಲೆ ತುಂಬ ಇಟ್ಟು ತುಂಬ ಒಂದು ಇವರು ಏನೋ ಒಂದು ಮಾಡೇ ಮಾಡ್ತಾರೆ ಮುಳುಬಾಗಲಂದು ಒಂದು ಸಾಮ ಇಬ್ರಾಹಿಂ ಸಾಹೇಬರು ದೇವೇಗೌಡರು ನಿಖಿಲ್ ಕುಮಾರ್ ಸಾಹೇಬರು ಆಂಡ್ ಕುಮಾರಸ್ವಾಮಿ ಸಾಹೇಬರು ಎಲ್ಲ ಬರ್ತಾ ಇದ್ದಾರೆ ಇವತ್ತು ಜನತಾ ಜಲ್ದಾರ ಏನದು ಒಂದು ಸಂಕ್ರಾಂತಿ ಹಬ್ಬ ಇದ್ದಂಗೆ ಇವತ್ತೇನು ಮುಳುಬಾಗಲ ತಾಲೂಕಿಗೆ ಸಂಕ್ರಾಂತಿ ಪಂಡಿಗೆ ಮೀರು ಪಂಡ್ಗೈತೆ ಜಲ್ದಾರೆ ಪಂಡಗ ತಾಲೂಕ್ ಪಂಡಗ ಇದೆ ಮನ ಪಶ್ಚಿಮಗಂತ ಪಂಡಗ ಇದೆ ನಮಗೆ ನಮಗೆ ಹಬ್ಬ ಆಗುತ್ತೆ ದಯವಿಟ್ಟು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಜಲ್ದಾರೆ ಕಾರ್ಯಕ್ರಮನ ನಾವು ಇದು ಮಾಡಬೇಕಾಗುತ್ತೆ ನನ್ನ ಪ್ರಕಾರವಾಗಿ ಎಲ್ಲ ಪಂಚಾಯತಿಗಳಿಂದ ಸಾವಿರ ಸಾವಿರ ಜನ ಬಂದರೆ ಮೂವತ್ತು ಸಾವಿರ ಜನ ಬರ್ತಾವ್ರೆ ಎಷ್ಟು ಜನ ಮೂವತ್ತು ಸಾವಿರ ಈಗ ನಮಗೆ ಎಸ್ ಪಿ ಸಾಬ್ರ ಡಿ ವೈ ಎಸ್ ಪಿ ಮತ್ತು ಪೊಲೀಸ್ ಇಲಾಖೆಯವ್ರು ಕರೆಸಿದ್ರು ಸರ್ ಏನು ಮಾಡ್ತೀರಾ ಸರ್ ಮೂವತ್ತು ಸಾವಿರ ಜನ ಬರ್ತಾವೆ ನಮ್ಮ ವಿಜ್ನೆನ್ಸ್ ಪ್ರಕಾರ ಅಂತ ಇನ್ನೂ ಟೌನ್ ಕೌಂಟ್ ಆಗಿಲ್ಲ ನಾವೆಲ್ಲ ತಾಲೂಕಿಗೆ ನಮ್ಮ ಪಂಚಾಯಿತಿಯ ಒಂದೊಂದು ಸಾವಿರ ಜನ ಬಂದರೂ ಕೂಡ ಮೂವತ್ತು ಸಾವಿರ ಜನ ಸೇರ್ತಾರೆ ಇದುವರೆಗೂ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಇಷ್ಟು ಸಾವಿರ ಜನ ಎಲ್ಲೂ ಸೇರಿಲ್ಲ ಇಷ್ಟು ಸಾವಿರ ಜನ ಸೇರೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾನು ನಿಮಗೆ ಕೇಳ್ಕೊಳ್ಳೋದೇನಂತಂದರೆ ನಿಮ್ಮೂರಿಗೆ ನಿಮ್ಮೂರಿಂದ ಬರಲಿಕ್ಕೆ ಏನು ಬೇಕು ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಟೆಂಪೋ ಬೇಕಾ ಇಲ್ಲ ಬಸ್ ಬೇಕಾ ಇಲ್ಲ ನಿಮ್ಮೂರಿಗೇನು ಪಟ್ಟ ಇದ್ರೆ ರೈಲು ಬೇಕಾ ಧರ್ಮ ಬೇಕಾದ್ರೆ ಹಾಕ್ಸ್ತೇನೆ ಬಿಡೋಣ ಅದಲ್ಲ ಏನು ಬೇಕೋ ವ್ಯವಸ್ಥೆ ಮಾಡಿಕೊಡ್ತೀವಿ ದಯವಿಟ್ಟು ಬಸ್ಸು ಲಾರಿ ಟೆಂಪೋ ಎಲ್ಲ ಸುಮೋ ಇಲ್ಲ ಬೈಕಲ್ಲಿ ಬರೋ ಯುವಕರೆಲ್ಲ ಬೈಕಲ್ಲಿ ಬರ್ತದೆ ಯುವಕರೆಲ್ಲ ಬೈಕಲ್ಲಿ ಬರಬೇಕು ವ್ಯಕ್ರೆಲ್ಲ ವೆಹಿಕಲ್ ಬರೋಂಗಿಲ್ಲ ಎಲ್ಲ ಯುವಕರು ಬೈಕಲ್ಲಿ ಬರಬೇಕು ಇದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಪೂರ್ವ ಸಭೆನ ಇವತ್ತು ನಾನಿಲ್ಲಿ ಕರೆದಿದ್ದೀನಿ ಇವತ್ತು ಲಾಸ್ಟ್ ಅದರಲ್ಲಿ ಹತ್ತೊಂಬತ್ತನೇ ಪಂಚಾಯತಿ ಇಪ್ಪತ್ತನೇ ಪಂಚಾಯಿತಿ ಮಾಡ್ತೀನಿ ಹತ್ತು ಪಂಚಾಯಿತಿ ನಾಳೆ ಮಾಡ್ತಾಯಿದ್ದೀನಿ ಸೊ ಅದರಿಂದ ಈ ಒಂದು ಜಲ್ದಾರೆ ಫಂಕ್ಷನ್ಗೆ ಕಪ್ಪಲ್ಮುಡುಗು ಮತ್ತು ಅಂಬ್ಕಲ್ ಪಂಚಾಯಿತಿಯಿಂದ ತುಂಬ ಹತ್ತಿರ ಟೌನ್ ಅಲ್ವಾ ಟೌನ್ ತುಂಬ ಹತ್ತಿರ ಯಾರಿಗೂ ಬಸ್ಸಸ್ ಬೇಡ ಅನ್ಕೊತೀನಿ ಆ್ಯಕ್ಚುಲಿ ಬಸಸ್ ಯಾರಿಗೂ ಬೇಕಾಗಿಲ್ಲ ಅನ್ಕೊತೀನಿ ನಿಮ್ಗೆ ಏನು ಟೆಂಪೋ ಬೇಕು ಇಲ್ಲ ಟೆಂಪೋ ನೀವೇ ಮಾಡ್ಕೊತೀವಿ ಅಂತಂದರೆ ಏನು ವ್ಯವಸ್ಥೆ ಬೇಕು ಎಲ್ಲವನ್ನು ಕಳಿಸ್ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಈ ಜಲ್ತಾ ಜನ್ತಾರ ಫಂಕ್ಷನ್ ಹೇಗಿರುತ್ತೆ ಅಂತಂದರೆ ಹತ್ತುವರೆಗೆ ಹತ್ತು ಮೂವತ್ತಕ್ಕೆ ಕುಮಾರಸ್ವಾಮಿ ಅವ್ರದ್ದು ಬಾಗಲಕೋಟೆಯಿಂದ ಹೆಲಿಕಾಪ್ಟರ್ ಹತ್ತುವರೆ ಲ್ಯಾಂಡ್ ಆಗುತ್ತೆ ಅಮೃಗ ಸ್ಕೂಲ್ ಹತ್ರ ಸೊ ಅಲ್ಲಿಂದ ಸಾವಿರ ಜನ ಹೆಣ್ಮಕ್ಳು ಬಿಂದ ಎತ್ಕೊಂಡು ಪೂರ್ಣ ಕುಂಭ ಸ್ವಾಗತ ಅಂತ ಹೇಳ್ತಾರೆ ಅಂದರೆ ನಮ್ಮ ನಮ್ಮೂರಲ್ಲಿ ದೀಪಗಳು ಮಾಡ್ತಾರಲ್ಲ ಜಾತ್ರೆ ಆ ದೀಪ ಮುಖಾಂತರವಾಗಿ ಜ ಅದು ರಥ ಮುಂದೆ ಹೋಗುತ್ತೆ ರಥಕ್ಕೆ ಅಲಂಕಾರ ಮಾಡಿರ್ತೀವಿ ಕುಮಾರಣ್ಣವ್ರು ಸ್ಟೇಜ್ ಅಲಂಕಾರ ಮಾಡಿರ್ತೀವಿ ಮುಂದೆ ವೀರ್ಗಾಸೆ ಡೊಳ್ಳು ಕುಣಿತ ಈ ಅಲಗೆ ತಂಟಿಯವರು ನೂರೈವತ್ತು ಜನ ಬರ್ತಾರೆ ನೂರೈವತ್ತು ಜನ ಬರ್ತಾರೆ ವಾದ್ಯಗೋಷ್ಠಿಯವರು ಅದ್ರ ಮುಂದೆ ನಾವು ನೂರು ಸುಮಾರು ಮೂರು ಸಾವಿರ ಜನ ಹುಡುಗರು ನಮ್ಮ ಯುವ ಶಕ್ತಿ ಗಾಡಿಗಳಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಅಂದರೆ ಒಂದು ಐದು ಕಿಲೋಮೀಟರ್ ಜಾಮ್ ಆಗುತ್ತೆ ಅಲ್ಲಿ ಹೋಗಿ ಆಲಂಗೂರವ್ರ ಸ್ಟ್ಯಾಚುಗೆ ಸೀನಂಡ ಸ್ಟ್ಯಾಚುಗೆ ಹಾರ ಹಾಕ್ಕೊಂಡು ತಮಟೆ ಮುಖಾಂತರವಾಗಿ ಅಲ್ಲಿಂದ ಅಂಬೇಡ್ಕರ್ ಸ್ಟ್ಯಾಚು ಹಾರ ಹಾಕ್ಕೊಂಡು ನಾವೆಲ್ಲ ಬಾಲಾಜಿ ಭವನ ಹತ್ರ ಹೋಗ್ತೀವಿ ಬಾಲಾಜಿ ಭವನ ಅಲ್ಲಿ ಸ್ಟೇಜು ದೊಡ್ಡ ಸ್ಟೇಜ್ ಆಗ್ತಾ ಇದ್ದೀವಿ ಅಲ್ಲಿದು ಊಟದ ವ್ಯವಸ್ಥೆಯಿಂದ ಹಿಡಿದು ನೀರು ವ್ಯವಸ್ಥೆಯಿಂದ ಹಿಡಿದು ಕೂತ್ಕೊಳ್ಳೋಕೆ ವ್ಯವಸ್ಥೆಯಿಂದ ಎಲ್ಲ ವ್ಯವಸ್ಥೆಗಳಾಗಿರ್ತದೆ ಮೊನ್ನೆ ಇಬ್ರಾಹಿಂ ಸಾಹೇಬರು ಹಾಗೂ ದೇವೇಗೌಡ ಸಾಹೇಬರು ನಿಖಿಲ್ ಸಾಹೇಬರು ಎಲ್ಲ ಅಲ್ಲಿಗೆ ಬರ್ತಾರೆ ನೀವೆಲ್ಲ ದೊಡ್ಡವರು ಕೂಡ ಊರಿಂದ ಯಾರು ಬರ್ತಾರೆ ಡೈರೆಕ್ಟಾಗಿ ಅಲ್ಲಿ ಬಾಲಾಜಿ ಭವನಕ್ಕೆ ಬರಬೇಕು ಬಾಲಾಜಿ ಭವನಕ್ಕೆ ಬರಬೇಕು ಅಲ್ಲಿ ಸ್ಟೇಜ್ಗೆ ಬರಬೇಕು ಮಿಕ್ಕಿದ ಇವು ಮಿಕ್ಕಿದ್ರು ಮತ್ತು ಎಲ್ಲ ನಮ್ಮ ಮಹಿಳೆಯರು ಬಂದು ಇವನ್ನ ಕರ್ಕೊಂಡೋಗಿ ಸ್ವಾಗತ ಮಾಡ್ಕೊಂಡು ಹೋಗ್ತೀವಿ ಇವತ್ತೇನು ನಮ್ಮ ತಾಲೂಕಲ್ಲಿ ಇದ್ದಾವೆ ಇವತ್ತು ಯಥೇಚ್ಛವಾಗಿ ಪ್ರಾಬ್ಲಮ್ ಆಗ್ತಾ ಇರೋದು ಕರೆಂಟು ಎಲ್ಲ ಊರಲ್ಲಿ ಕರೆಂಟು ಪ್ರಾಬ್ಲಮ್ ಆಗ್ತಾ ಇದ್ದಾವೆ ಇವತ್ತೇನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ತಾಲೂಕಲ್ಲಿ ಕೊರತೆ ಬಗ್ಗೆ ಇವತ್ತು ಇಬ್ರಾಹಿಂ ಸಾಹೇಬರು ಮತ್ತು ಕಾಡು ನಮ್ಮ ಯಾರು ನಮ್ಮ ಕ ಕುಮಾರಣ್ಣ ಮಾತಾಡ್ತಾರೆ ಸೊ ತುಂಬ ಹದ್ದೂರಿ ಫಂಕ್ಷನ್ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅದ್ದೂರು ಫಂಕ್ಷನ್ ಇರುತ್ತೆ ಇಲ್ಲಿ ತನಕ ಮುಳಬಾಗಲ್ ತಾಲೂಕಲ್ಲಿ ಈ ಥರ ಫಂಕ್ಷನ್ ನಾವು ಮಾಡಿರೋದಿಲ್ಲ ಈ ಥರ ಫಂಕ್ಷನ್ ಮಾಡಿರೋದಿಲ್ಲ ಸೊ ಅದೇನಾಗುತ್ತೆ ಅಂತಂದರೆ ಪಕ್ಕಲ ಸೀರಂಗಪುರ್ಲವು ಬಸ್ ಪೈಂದ್ಲೇ ಕಪಲ್ ಮುಡ್ ಅಂತ ಮೀರು ಯಾವ ಮಾರುತ್ತೆ ಆ ಚೇರ್ ಅಂತ ಖಾಲಿ ಉಂಟಾಯ್ ಅದು ಚೇರ್ಲಿ ಖಾಲಿ ಉಂಟೆ ಈ ಪೆದ್ದ ಹವಾಮಾನ ಮನಕೆ ಇದೆ ಆಯಿತಲ್ವಾ ಯಾರನ್ನೂ ಕಾಸು ಕಾ ಕಾಸು ಕೊಟ್ಟು ಕರೆಯುವಂಥ ಕಾರ್ಯಕರ್ತರು ನಾವು ಅಲ್ಲ ಕಾಸು ಕೊಟ್ಟು ಕರ್ತಕ್ಕಂಥ ಕಾರ್ಯಕರ್ತರು ನಾವಲ್ಲ ಪ್ರತಿ ಪಂಚಾಯತ್ಗೆ ಹೋಗ್ತೀನಿ ನಿಮ್ಮ ಥರ ಕೂಸ್ಕೊಂತ ಇದೀನಿ ಮಾತಾಡ್ತಾಯಿದ್ದೀನಿ ಇದೇ ಥರ ಅಡ್ವೈಸ್ ಮಾಡಿ ಹೋಗ್ತಾ ಇದ್ದಾವೆ ಊರೂರ್ಗು ಅನೌನ್ಸ್ಮೆಂಟ್ ಆಗ್ತಾಯಿದೆ ಪಾಂಪ್ಲೆಟ್ ಮೆತ್ತವ್ರೆ ಪ್ರತಿ ಮನೆಗೆ ಗೊತ್ತಾಗುತ್ತೆ ಏನು ಜನತಾ ಜಲ್ದಾರೆ ಏನು ಜಲ್ದಾರೆ ಅಂತಂದ್ರೆ ಅಂದರೆ ಕುಮಾರಸ್ವಾಮಿ ಅವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಮನಸ್ಸಲ್ಲಿದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ನನ್ನ ರೈತ ಕುಲಕ್ಕೆ ಸಾಲ ಮನ್ನಾ ಮಾಡಿದ್ದೀನಿ ಸಾಲ ಮನ್ನಾ ಮಾಡಿದ್ದೀನಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕುಡಲಿಕ್ಕೆ ನೀರಿಲ್ಲ ಇವತ್ತು ಮೊನ್ನೆ ಕೆರೆ ತುಂಬಿದೆ ಅದು ಕೆ ಸಿ ಅಲ್ಲಿ ಬಂದು ತುಂಬಿಕೊಂಡು ಗಲೀಜಾಗಿದೆ ಕುಡ್ಲಿಕ್ಕೆ ನೀರಿಲ್ಲ ಬಹುಶಃ ಮುಂದಿನ ದಿವಸದಲ್ಲಿ ಮೂರಕ್ಕೆ ಅಧಿಕಾರಕ್ಕೆ ಬಂದೇ ಬರ್ತೀನಿ ಕೋಲಾರ ಜಿಲ್ಲೆಗೆ ಏನಾದರೂ ಶಾಶ್ವತ ನೀರಾವರಿ ಮಾಡಿಕೊಡ್ಲಿಕ್ಕೆ ನಾನು ನಿಮಗೆ ಪಣ ತೊಡ್ತೀನಿ ಒಂದು ಗಂಗ ಪೂಜೆ ಅಂತ ಇವತ್ತು ಪಣ ತೊಟ್ಟು ನಮ್ಮೂರಿಗೆ ಬರ್ತಾ ಇದ್ದಾರೆ ದಯವಿಟ್ಟು ಬರಮಾಡ್ಕೊಬೇಕು ದೊಡ್ಡ ಮಟ್ಟಕ್ಕೆ ಅವ್ರನ್ನ ಸ್ವಾಗತ ಬಯಸ್ಕೊಬೇಕು ಇಡೀ ಚರಿತ್ರದಲ್ಲಿ ಈ ಥರ ಪ್ರೋಗ್ರಾಮ್ ಯಾರು ಮಾಡಿರಬಾರ್ದು ಅಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗಿಯಾಗಿ ಎಲ್ಲ ನನ್ನ ತಮ್ಮಂದರು ಅಕ್ಕಂಗಿರು ಯುವ ಮಿತ್ರರು ಭಾಗಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನೀವು ಇಲ್ಲಿಂದ ಆದಮೇಲೆ ನಿಮ್ಮೂರಲ್ಲಿ ಕೂತ್ಕೊಂಡು ಟೆಂಪೋ ಬೇಕೋ ವೆಹಿಕಲ್ ಏನು ವ್ಯವಸ್ಥೆ ಬೇಕು ಇಲ್ಲ ಬೈಕಲ್ಲಿ ಬರ್ತೀವಿ ಅಂತ ಮಾಡ್ಕೊಳ್ಳಿ ಆರು ಸಾವಿರ ಜನ ಹುಡುಗರಿಗೆ ನಾವು ಟಿ ಶರ್ಟ್ ಅಲ್ಲಿ ಪ್ರಿಂಟಾಗಿ ನಾಳೆ ಬೆಳಗ್ಗೆ ಬರ್ತಾ ಇದ್ದಾವೆ ಆ ಟಿ ಶರ್ಟ್ಸ್ ಎಲ್ಲ ಇದು ಮಾಡಿಕೊಂಡು ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಯಾರೂ ಬರದೇ ಇರಬೇಡಿ ಬಹುಶಃ ಈ ಮೊಬೈಲ್ ನೋಡ್ಬಿಟ್ಟು ಏ ನಿನ್ನ ಸುಣ್ಣೆ ಚೆನ್ನಾಗಿ ಮಿಸ್ ಐತೆ ಅಂತ ಕಾರ್ಯಕ್ರಮ ಯಾರು ಇಟ್ಕೊಳ್ಳೋಕೆ ಹೋಗಬೇಡಿ ಅದಕ್ಕೆ ಕರ್ಮ ಪ್ರೋಗ್ರಾಮ್ ಅಯ್ಪತಿಂದ ಸೊ ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ನಿಮ್ಮಲ್ಲಿ ನಿಂಗೆ ಕ್ಲೋಸ್ ಏನ್ಲೆ ಇದು ಕಾರ್ಯಕ್ರಮದ ಉದ್ದೇಶವಾಗಿರ್ತದೆ ಮೊನ್ನೆ ಸ್ನೇಹಿತರೆ ನಾನು ಹೇಳೋದು ನಿಮ್ಗೆ ಒಂದೇ ಹದಿನಾಲ್ಕು ವರ್ಷ ರಾಮಾಯಣದಲ್ಲಿ ಕುರುಕ್ಷೇತ್ರದಲ್ಲಿ ಏನು ನಮ್ಮ ಸಾರಿ ವನವಾಸ ಪಟ್ಟರು ಒಂದು ವರ್ಷ ಅಜ್ಞಾತವಾಸ ಅಂದರೆ ಕೇವಲ ಇವತ್ತಿಗೆ ಸುಮಾರು ಮೇ ತಿಂಗಳಿಗೆ ಹದಿನಾಲ್ಕು ವರ್ಷ ವನವಾಸ ಕಂಪ್ಲೀಟ್ ಆಗಿದೆ ನಾನು ತುಂಬ ಗಂಭೀರವಾಗಿ ಮಾತನ್ನ ನಿಮ್ಗೆ ಹೇಳ್ತಾಯಿದ್ದೀನಿ ತುಂಬ ನೋವು ಪಡ್ಕೊಂಡು ಈ ಮಾತನ್ನ ಇದ್ದೀನಿ ನಾನು ಬಹುಶಃ ನಾನು ಕೂಡ ನಿಮ್ಮ ಥರ ಏನಾದರೂ ಮನಸ್ಸು ಮಾಡಿ ಸೋತಿದ ತಕ್ಷಣ ನಾನು ಬೆಂಗಳೂರಿಗೆ ಇದ್ಬಿಟ್ಟಿದ್ರೆ ನಮ್ಮೂರಲ್ಲಿ ಕೂ ಶ್ರೀನಾಥಪುರ ಇದ್ಬಿಟ್ಟಿದರೆ ಇವತ್ತು ಪಕ್ಷ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರೂ ಮನೆ ಕಾಯೋಕ್ಕೆ ನಿಮ್ಮೆಲ್ಲರೂ ಸೇವೆಗೆ ನಾನು ಬಂದಿದ್ದೀನಿ ಇದನ್ನು ಬೇರೆ ಬೇರೆ ಥರ ಇದು ಮಾಡೋದು ಬೇಡ ಯಾಕಂದರೆ ಸೋತಿದ ತಕ್ಷಣ ಎಲ್ಲ ಎಲೆಕ್ಷನ್ನು ಪೇಸ್ ಮಾಡಿಕೊಂಡು ನಿಮ್ಮ ಜೊತೆ ಇದ್ಕೊಂಡು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಿ ಎಲ್ ಡಿ ಬ್ಯಾಂಕಿಂದ ಹಿಡಿದು ಟಿ ಎ ಪಿ ಸಿ ಎಂಸಿಯಿಂದ ಹಿಡಿದು ಇವಾಗ ಮುನ್ಸ್ಪಾಲ್ಟಿಯಿಂದ ಹಿಡಿದು ಡೈರಿ ಎಲೆಕ್ಷನಿಂದ ಹಿಡ್ದು ನೆಕ್ಸ್ಟ್ ಬರ್ತಕ್ಕಂಥ ಜೆಡ್ ಪಿ ಟಿ ಪಿಯಿಂದ ಎಲ್ಲ ನಿಮ್ಮ ಜೊತೆ ಇದ್ದೀನಿ ಇವತ್ತು ನಮ್ಮನ್ನು ಬಿಟ್ಟೋಗಿರ್ತಕ್ಕಂಥ ಆಲೂಂಗೂರು ಸೀನಡನ ಆಸೆಗಳು ನಾವೇನಾದರೂ ಫುಲ್ಫಿಲ್ ಮಾಡಬೇಕಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಪ್ರತಿಯೊಬ್ಬ ಕಾರ್ಯಕರ್ತರು ಲೀಡ್ರ್ ಆದರೆ ಮಾತ್ರ ಸಾಧ್ಯ ಆಗುತ್ತೆ ಮಾ ಊರಲ್ಲೇ ಪೆದ್ಲು ಉಂಡಾಡಲೇ ಮೈ ಏರ್ಯ ಪೆದಲು ಉಂಟು ಆ ಥರ ಏನಾದರೂ ನಾವು ಅನುಭವಿಸ್ಕೊಂಡ್ರೆ ಮುಂದಿನ ದಿವಸದಲ್ಲಿ ನಮಗೆ ಹೊಡೆತ ಬೀಳ್ತದೆ ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ ಒಡತ ಬೀಳ್ತದೆ ಇವತ್ತಿಗೆ ನನಗೆ ನಲವತ್ತು ದಿವಸದಲ್ಲಿ ನಲವತ್ತು ನಲವತ್ತೈದು ದಿವಸದಲ್ಲಿ ನಿಯರ್ ಬೈ ನನಗೆ ಎಪ್ಪತ್ತು ಸಾವಿರ ಓಟ್ ಕೊಟ್ಟಿದ್ರೆ ಅಂತಂದರೆ ಎಂಥ ಕಾರ್ಯಕರ್ತರು ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಬಹುಶಃ ನನಗೆ ನಿಮ್ಗೆ ಗೊತ್ತಿದ್ದಂಗೆ ನನ್ನ ನನ್ನ ನಾ ಕಡೇಪ ಹೇಳ್ತಾ ಇದ್ದರು ನಮ್ಮ ಶಕ್ತಿ ನಮಗೆ ಗೊತ್ತಿಲ್ಲ ಎಬ್ಬರಿಸ್ಬೇಕು ನಾವು ಏ ನಿಕುಂದಲೇ ನಿಕುಂದಲೇ ನಿಕುಂದಲೆ ಅಂತ ಎಬ್ಬರಿಸ್ಬೇಕು ಸೊ ಅದರಿಂದ ದಯವಿಟ್ಟು ಹೇಳ್ತೀನಿ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಏನಾದರೂ ಏನಾದರೂ ನಮ್ಮ ಪಕ್ಷನ ಗೆಲ್ಸ್ಕೊಂಡಿದ್ರೆ ನಾವು ನಮ್ಮ ಅಜ್ಞಾತವಾಸಕ್ಕೆ ಹೋಗ್ತೀವಿ ಅಜ್ಞಾತವಾಸಕ್ಕೆ ಹೋಗ್ತೀವಿ ಲೈಫಲ್ಲಿ ಜೆ ಡಿ ಎಸ್ ಅನ್ನೋ ಪಕ್ಷ ಇಲ್ಲಿ ನಾವು ಮನಸ್ಸು ಎತ್ತಕ್ಕಾಗಲ್ಲ ಸ್ನೇಹಿತರೆ ನಾವು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಏನೇ ಒಂದು ಕುಟುಂಬದ ಕಲಹ ಇದ್ದರೂ ಕೂಡ ನಾವೆಲ್ಲ ಒಂದಾಗಿ ಈ ಪಕ್ಷನ ಕಟ್ಟಬೇಕಾಗುತ್ತೆ ದಯವಿಟ್ಟು ಯೋಚನೆ ಮಾಡಿಕೊಂಡು ಸರಿ ಸೋತೋಗಿದ್ದೀನಿ ಬಹುಶಃ ಪ್ರತಿಯೊಬ್ಬ ಜೀವನದಲ್ಲೂ ಸೋಲನ್ನು ಬಂದೇ ಬಿಡ್ತದೆ ಯಾಕಂದರೆ ಪ್ರತಿ ಸಾರಿ ಗೆಲುವೆ ಬಂದುಬಿಟ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಸೋಲೇ ಮುಂದಿನ ಸೋಪಾನ ಅಂತ ಹೇಳ್ತಾರೆ ಮುಂದಿನ ಸೋಪಾನ ಅಂತ ಹೇಳ್ತಾರೆ ನಾನು ಯಾವತ್ತೂ ನಾನು ಸೋತಿದ್ದೀನಿ ಅಂತ ಯಾವತ್ತೂ ನನ್ನ ಮನಸ್ಸಲ್ಲಿ ಬಂದಿಲ್ಲ ಬಹುಶಃ ಏನಾದರೂ ನಾನು ಬ್ಯುಸಿ ಇರಬೇಕಾದ್ರೆ ಇದ್ದಿದ್ರೆ ಕೆಲವ್ರು ಅನ್ಕೊಂತಾರೆ ಗೊತ್ತಾ ಓ ಇಬ್ಬಡೆ ಫೋನ್ ಎತ್ತರೆ ಹಿಂಗೆ ಗೆಲ್ಲಿಸ್ತೀಂಗೆ ಎಟ್ಲ ಪ್ರತಿಯೊಬ್ಬರು ಕ್ಷಣದಲ್ಲೂ ಪ್ರತಿಯೊಬ್ಬ ಜೀವನದಲ್ಲೂ ಏನೋ ಒಂದು ಅರ್ಥ ಬರ್ತಾ ಇರ್ತದೆ ದಯವಿಟ್ಟು ಮುಂದಿನ ದಿವಸಗಳಲ್ಲಿ ನಮ್ಮ ಪಕ್ಷನ ಗೆಲ್ಲಿಸ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ನಿಮ್ಮ ಮೂರು ಊರುಗಳಿಂದ ಈಗ ಸೋ ಟೋಟಲಿ ಇವ್ರ ಕಡೆಯಿಂದ ಯಾರ ಕಡೆಯಿಂದ ಅಂಬ್ಲಿಕ ಪಂಚಾಯಿತಿಯಿಂದ ನಮ್ಮ ಬಾಮಣ್ಣ ಲೀಡ್ ತಗೊಂಡು ಊರಿಗೆ ಏನು ವ್ಯವಸ್ಥೆ ಬೇಕು ಅಂತ ನೀವು ಬರ್ಕೊಂಡೋಣ ನಾಳೆ ಸಾಯಂಕಾಲ ಒಳಗೆ ಇಂಟಿಮೇಟ್ ಮಾಡಬೇಕು ಭವಿಷ್ಯ ದೂರದ ಊರಿದ್ದರೆ ಈಗ ಬಾಳ್ಸಂದ್ರಿಗೆ ಏನೋ ಬೇಕಾದರೂ ಬಸ್ಗಿಸ್ಬೇಕಾದ್ರೆ ಹೇಳಿ ಇಮಿಡಿಯಾಗಿ ಬಸ್ ಕಳಿಸ್ತೀವಿ ಯಾವ ಊರಿಗೆ ಏನು ಬೇಕು ಅಂತೇಳಿ ಎಲ್ರಿಗೂ ತಿಂಡಿ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಕಾರ್ಯಕ್ರಮನ ಸಕ್ಸಸ್ ಮಾಡಿದರೆ ಬೇರೆ ವಿರೋಧ ಪಕ್ಷದವ್ರಿಗೆ ಇವರಲ್ಲಿ ಏನು ಒಗ್ಗಟ್ಟಿದೆಯಪ್ಪ ಅಂತ ಗೊತ್ತಾಗಬೇಕು ಯಾರ ಬಗ್ಗೆ ಏನು ಮಾತಾಡೋದು ಬೇಡ ನಾವು ಓ ಇಲ್ಲಿ ಹದಿನೈದು ವರ್ಷ ಹದಿನೈದು ವರ್ಷ ಇದ್ರೂ ಕೂಡ ಇವರಾದ್ರೂ ಏನು ಒಗ್ಗಟ್ಟಿದೆಯಪ್ಪ ಅನ್ನೋದು ಒಂದು ಸಂದೇಶನ ಸಾರಬೇಕು ಅಂತ ಹೇಳ್ತಾ ನಾಳೆ ಮೂವತ್ತು ಸಾವಿರ ಜನ ನೀವು ಬಂದರೆ ನೀವು ಕೊಡ್ತಕ್ಕಂಥ ನೀವು ಅದೇ ನನಗೆ ಗಿಫ್ಟ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಎರಡು ಪಂಚಾಯಿತಿ ಬ್ಯಾಲೆನ್ಸ್ ಇಟ್ಕೊಂಡಿದೆ ಇಷ್ಟು ಅದ್ಧೂರಿಯಾಗಿ ಎಲ್ಲ ಊರುಗಳಿಂದ ನೀವು ಬಂದು ಕವರ್ ಆಗಿದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದೇ ವರ್ಷ ಇಪ್ಪತ್ತ್ಮೂರಕ್ಕೆ ಸೇಮ್ ಟೈಮಿಂಗಲ್ಲಿ ವೈ ಭಗವಂತ ಏನಾದರೂ ಈ ಕುರುಡುಮಲೆ ಆಂಜ ಕುರುಡುಮಲೆ ಗಣೇಶ ಸ್ವಾಮಿ ನಮ್ಮ ಆಂಜನೇಯ ಸ್ವಾಮಿ ಮನಸ್ಸು ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಿದ್ರೆ ಮತ್ತೆ ಶಾಸಕನಾಗಿ ನಿಮ್ಮೂರಿಗೆ ಬಂದು ನಿಮ್ಮಲ್ಲಿ ಆಶೀರ್ವಾದ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶಯ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ಯಾರೂ ದಯವಿಟ್ಟು ಮಿಸ್ ಮಾಡಬೇಡಿ ಭಾನುವಾರ ನಾಲ್ಕು ಗಂಟೆಗೆ ಒಕ್ಕಲಿಗ ಭವನದಲ್ಲಿ ನಾಲ್ಕು ಗಂಟೆಗೆ ಎಲ್ಲ ಯುವ ಮಿತ್ರರಿಗೂ ಒಂದೊಂದು ಪಂಚಾಯಿತಿಯಿಂದ ಒಂದೊಂದು ಊರಿಂದ ಒಂದೊಂದು ಪಂಚಾಯಿತಿಯಿಂದ ಐವತ್ತೈವತ್ತು ಜನ ಬರಬೇಕು ಎಲ್ಲ ಥರ ಸ ಟಿ ಶರ್ಟ್ಗಳು ಮತ್ತು ಆ್ಯಡ್ಸು ಮತ್ತು ಬೈಕ್ ಏನು ಬೇಕು ಎಲ್ಲ ವ್ಯವಸ್ಥೆ ಇದೆ ಅಲ್ಲಿಂದ ನೀವು ತೊಗೊಂಡ್ಬರ್ಬೇಕು ಅಂತ ಕೇಳ್ತಾ ಇದ್ದೀನಿ ಎಲ್ಲ ಪಂಚಾಯಿತಿಯಿಂದ ಆಲ್ರೆಡಿ ಎರಡು ಪಂಚಾಯತಿ ನೀವು ಇಲ್ಲೇ ಇದ್ದೀರಿ ಎರಡು ಪಂಚಾಯತಿ ಇಲ್ಲೇ ಇದ್ದೀರಿ ಕಪ್ಪನ್ಮುಡುಗು ಪಂಚಾಯತಿಯಿಂದ ನೀನು ಧರ್ಮ ಆ್ಯಂಡ್ ಯು ಪಂಚಾಯತಿಯಿಂದ ಪ್ರಭಾಕರ್ ನಮ್ಮ ಬಾ ಬಾಬಣ್ಣ ಪ್ರಭಾಕರ್ ವಹಿಸಿಕೊಂಡು ಇಪ್ಪತ್ತು ಮೂವತ್ತು ನಲ್ವತ್ತು ಜನ ಎಲ್ಲರೂ ಕರ್ಕೊಂಬನ್ನಿ ಯಾರು ಏನು ಬೇಕು ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ನಾವು ಪ್ಲಾನ್ ಮಾಡ್ಕೊಂಡು ಆಚೆಗೆ ಬರೋಣ ಬಹುಶಃ ಆರರಿಂದ ಏಳು ಸಾವಿರ ಜನ ಆರರಿಂದ ಏಳು ಸಾವಿರ ಜನ ಬರೀ ಯುವಕರೇ ಸೇರ್ತಿದ್ದಾರೆ ಎಷ್ಟು ಆರರಿಂದ ಏಳು ಸಾವಿರ ಸಾವಿರ ಜನ ಕಳಶ ಹೊಡೆ ಕಳಶ ಎತ್ತಕ್ಕೆ ಹೆಣ್ಮಕ್ಳು ಬರ್ತಾ ಇದ್ದಾರೆ ಬೇರೆ ಹೆಣ್ಮಕ್ಳು ಬೇರೆ ಕಳಶ ಎತ್ತಕ್ಕೆ ಸಾವಿರ ಜನ ಹೆಣ್ಮಕ್ಳು ಬರ್ತಾವ್ರೆ ಬಹುಶಃ ಈ ಪ್ರೋಗ್ರಾಮ್ನ ನಾವು ಎಲ್ಲೂ ನೋಡೋಕ್ಕಾಗಲ್ಲ ನೀವೆಲ್ಲ ಬಂದು ನೋಡಿ ಸಕ್ಸಸ್ ಮಾಡಬೇಕಂತ ಕೇಳ್ಕೊತ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೇನೆ ಜೈ ಕರ್ನಾಟಕ ಮಾತು ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂತ ಎಲ್ಲಾ ಸುದ್ದಿಗಳನ್ನ ತುಂಬಾ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ ಅಂದ್ರೆ ಯೂಟ್ಯೂಬ್ ಚಾನೆಲ್ ಅಂತ ನೀವು ನೋಡ್ಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿ ಇರುತ್ತೆ ಸೊ ನೀವು ಅದನ್ನ ಬಟನ್ ಓದಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲಾ ನ್ಯೂಸ್ಗಳ ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಓದ್ತೀವಿ